ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಸ್ವೀಕರಿಸೋದಕ್ಕೆ ಎದೆಗಾರಿಕೆ ಬೇಕಾಗುತ್ತೆ ಕಾಂಗ್ರೆಸ್ನವ್ರ ಹತ್ರ ಅದು ಇಲ್ಲ ಅದು ಅವ್ರು ಮಾಡಿರೋ ಪಾಪ ಕರ್ಮಗಳು ಏನಿದೆಯಲ್ಲ ಅದು ಅವರಲ್ಲಿ ಹೋಗಿ ಹೆಂಗೆ ನೋಡೋಕ್ಕಾಗುತ್ತೆ ಅವ್ರನ್ನ ಅದಕ್ಕೋಸ್ಕರ ಅವ್ರು ನೋಡೋಕೆ ಇಷ್ಟಪಡೋಲ್ಲ ಆದರೆ ದೇಶ ಜನ ನೋಡ್ತಾ ಇದ್ದಾರೆ ದೇಶ ಜನಕ್ಕೆ ಅರ್ಥವಾಗ್ತಾ ಇದೆ ಕಾಶ್ಮೀರ್ ಫೈಲ್ಸಲ್ಲಿರುವಂಥ ಒಂದೊಂದು ಘಟನೆ ಕೂಡ ನೈಜ ಘಟನೆ ಆಧಾರಿತವಾದಂತಹ ಹಾಗೂ ವೆಲ್ ಡಾಕ್ಯುಮೆಂಟೆಡ್ ಇನ್ಸಿಡೆಂಟ್ಗಳ ಪ್ರತಿಬಿಂಬನೆ ಆಗಿದೆ ಹಾಗಾಗಿ ಇಡೀ ದೇಶ ಜನಕ್ಕೆ ಅದು ಗೊತ್ತಾಗ್ತಾ ಇದೆ ಪಂಚತಂತ್ರವನ್ನು ಬರೆದಂಥವ್ರು ಚರಕವನ್ನು ಕೊಟ್ಟಂಥವಂಥವ್ರು ಅಂತಹ ಒಂದು ನಾಡನ್ನು ಇವತ್ತು ಧ್ವಂಸ ಮಾಡಿ ಅಲ್ಲಿ ಇವತ್ತು ಭಯೋತ್ಪಾದಕರ ತಾಣವಾಗಿ ಮಾಡಿದ್ದು ಯಾರು ಅಂತ ಹೇಳಿಬಿಟ್ಟು ಜನಕ್ಕೂ ಕೂಡ ಗೊತ್ತಿದೆ ಈ ಕಾಶ್ಮೀರ್ ಫೈಲ್ಸನ್ನು ನೋಡಿದಾಗಲೂ ಕೂಡ ಜನಕ್ಕೆ ಮತ್ತೊಮ್ಮೆ ಮನವರಿಕೆ ಆಗ್ತಾಯಿದೆ ಹಾಗಾಗಿ ಅದನ್ನು ಅವ್ರು ಮಾ ಅದೊಂಥರ ಅವ್ರಿಗೇನಾಗಿದೆ ಅಂತಂದರೆ ಅವ್ರು ಮಾಡಿದಂಥ ಕರ್ಮವನ್ನು ಅವರೇ ಹೋಗಿ ಸ್ಕ್ರೀನಲ್ಲಿ ಹೆಂಗೆ ನೋಡೋಕ್ಕಾಗುತ್ತೆ ಅದಕ್ಕೋಸ್ಕರ ಅವರಿಗೆ ಅದು ಆಗ್ತಾಯಿಲ್ಲ ಆಮೇಲೆ ಇನ್ನು ಕೆಲವರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಓ ಇದು ಏನು ಜೈ ಭೀಮಿಗೆ ಟ್ಯಾಕ್ಸ್ ಫ್ರೀನ ಕೊಡಲಿಲ್ಲ ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ಕಾಂಗ್ರೆಸ್ನ ನಾಯಕನ ಹೆಸರು ಹೇಳಲಿಕ್ಕೆ ಹೋಗಲ್ಲ ಆ ಜೈ ಭೀಮ್ ಸಿನಿಮಾವನ್ನ ಓ ಟಿ ಟಿನಲ್ಲಿ ರಿಲೀಸ್ ಮಾಡಿದ್ದು ಅಲ್ಲಿ ಎಲ್ಲಿ ಟ್ಯಾಕ್ಸ್ ಫ್ರೀ ಕೊಡೋಕ್ಕಾಗುತ್ತೆ ಅಲ್ಲಿ ಡೇಟಾ ಫ್ರೀ ಕೊಡಬೇಕಲ್ಲಿ ಹಂಗಾದರೆ ಈ ಕನಿಷ್ಠ ಜ್ಞಾನ ನಿಲ್ದೇ ಅವ್ನು ದೊಡ್ಡ ಕಾಂಗ್ರೆಸ್ ಲೀಡ್ರ್ ಥರ ಯಾವಾಗ ನೋಡ್ರಿ ಮಾತೇತಿರು ಬರೀ ಪೆದ್ದತನೇ ಹೊರಗಡೆ ಬರ್ತೈತದೆ ಅವ್ರು ಹೇಳಲಿಕ್ಕೆ ಬಯಸ್ತೇನೆ ಜೆ ಮು ಓ ಟಿ ಟಿ ಮೇಲೆ ರಿಲೀಸ್ ಆಗಿದ್ದು ಅದಕ್ಕೆ ಯಾವುದೇ ಟ್ಯಾಕ್ಸ್ ಇದನ್ನು ಕನ್ಸೆಷನ್ ಕೊಡೋ ಅಂಥದ್ದು ಪ್ರಸಂಗ ಬರಲ್ಲ ಇದು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಹಾಗಾಗಿ ಟ್ಯಾಕ್ಸ್ ಫ್ರೀಯಾಗಿ ಮಾಡಿದರೆ ಹೋಗಿ ದಯವಿಟ್ಟು ನೋಡಿ ಸ್ವಲ್ಪ ಏನಾದ್ರು ಮಾತಾಡಬೇಕಂದ್ರೆ ಅರಿತ್ಬಿಟ್ಟು ಮಾತಾಡಿ